ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಜಿದ್ದಿ ಜೋರಾಗಿದೆ ಇಲ್ಲೊಂದು ಊರಲ್ಲಿ ಜೆಡಿಎಸ್ ದೇವಾಲಯ ಬಿಜೆಪಿ ದೇವಸ್ಥಾನ ಪ್ರತ್ಯೇಕವಾಗಿ ನಿರ್ಮಾಣ ಆಗಿದ್ಯಂತೆ ದೇವರ ಉತ್ಸವಕ್ಕಾಗಿ ಎರಡೂ ಪಕ್ಷಗಳ ಮುಖಂಡರ ನಡುವೆ ಜಟಾಪಟಿ ನಡೆದಿದೆ ದೇವರ ಉತ್ಸವದಲ್ಲೂ ರಾಜಕೀಯ ಮೇಲಾಟ ಉತ್ಸವ ನಡೆಸುವ ವಿಚಾರಕ್ಕೆ ತೆನೆ ಕಮಲ ಕಿತ್ತಾಟ ಚುನಾವಣೆ ಹೊತ್ತಲ್ಲಿ ರಾಜಕೀಯ ಅನ್ನೋದು ಎಲ್ಲೆಲ್ಲೂ ನುಸುಳುತ್ತದೆ ಅನ್ನೋಕೆ ಈ ಸ್ಟೋರಿಯೇ ಸಾಕ್ಷಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದೆ ಹೀಗಾಗಿ ದೇವರ ಉತ್ಸವಕ್ಕೂ ರಾಜಕೀಯ ನುಸುಳಿದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರು ಸಮೀಪದ ಸಿಂಗಾಪುರದಲ್ಲಿ ಪಾಂಡುರಂಗ ಹಾಗೂ ಶನಿವಹಾತ್ಮ ದೇವರ ಉತ್ಸವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಗಲಾಟೆ ನಡೆದಿದೆ ಪರಿಣಾಮ ಉತ್ಸವ ರದ್ದು ಮಾಡಲಾಗಿದೆ ಊರೆಲ್ಲ ಒಂದಾಗಿ ಟ್ರಸ್ಟ್ ಮಾಡ್ಕೊಂಡಿದೀವಿ ಆ ಟ್ರಸ್ಟಿಗೆ ಊರು ಬರ್ತಾ ಇಲ್ಲ ಒಂದೆ ಆಗಬೇಕು ಸಂತ ದೇವಸ್ಥಾನ ಮಾಡರೋ ಆ ಟ್ರಸ್ಟಿಗೆ ಬರ್ತಾ ಇಲ್ಲ ಹಾಗಾಗಿ ನಾವು ಆ ಟ್ರಸ್ಟ್ ಅವರ ಆ ಸಂತ ದೇವಸ್ಥಾನ ನಾವು ತ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಯಾರು ಹೋಗ್ತಲ್ಲ ಸರ್ ಆ ಸಂತ ದೇವಸ್ಥಾನಕ್ಕೆ ಯಾರು ಹೋಗ್ತಲ್ಲ ಆ ಶನಮಾತ್ ಮಂದರ ಒತ್ತಿಗೆ ಮಾಡಬೇಕು ಅಂತಂದ್ರೆ ಎಲ್ಲಾ ಪೂರ್ತಿ ಇದೆ ಎಲ್ಲಾ ದೇವಸ್ಥಾನನ ಕೂಡ ಗ್ರಾಮದ ಲಾಭಕ್ಕೆ ಸರ್ ಗ್ರಾಮದ ಕಾಕಲಿ ಎಲ್ಲಾ ಒಕ್ಕಟಾಟಣಾ ಗ್ರಾಮ ಕಾಕಲಿ ಸಂತ ಇಲ್ಲ ಇಲ್ಲಿ ಗ್ರಾಮ ಕಾಕಲಿ ಬೇಕು ಎಲ್ಲ ಒಕ್ಕಟಾಕ್ತಿವಿ ಲಿಂಗಾಪುರ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಜೆಡಿಎಸ್ ಬಿಜೆಪಿ ಮುಖಂಡರು ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು ಹೀಗಾಗಿ ಲಿಂಗಾಪುರ ಗ್ರಾಮದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಲಾಗಿದೆ ಹಳೆ ಪಾಂಡುರಂಗ ಮತ್ತು ಹಳೆ ಶನಿ ಮಹಾತ್ಮ ದೇವರನ್ನ ಊರ ಮೇಲೆ ಇರುವ ದೇವಸ್ಥಾನದಲ್ಲಿ ಮೂಲ ಟ್ರಸ್ಟಿಗಳು ಪೂಜೆ ಮಾಡುತ್ತಿದ್ದಾರೆ ಈ ಟ್ರಸ್ಟ್ನಲ್ಲಿ ಜೆಡಿಎಸ್ ಮುಖಂಡರು ಹೆಚ್ಚಾಗಿದ್ದಾರೆ ಹಾಗಾಗಿ ಬಿಜೆಪಿಗೆ ಸೇರಿದ ಲೋಕೇಶ್ ಎನ್ನುವವರು ಕಳೆದ ಇಪ್ಪತ್ತ್ ಮೂರು ವರ್ಷದ ಹಿಂದೆ ಊರ ಮಧ್ಯದಲ್ಲಿ ಪಾಂಡುರಂಗ ದೇವಸ್ಥಾನವನ್ನ ಪ್ರತ್ಯೇಕವಾಗಿ ಕಟ್ಟಿದ್ದಾರೆ ಈಗ ಮೂಲ ದೇವರ ಉತ್ಸವಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅನ್ನೋದು ಜೆಡಿಎಸ್ನವರ ವಾದವಾಗಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಒಂದು ರಾಮಾಯಣ ಮಾಡಿಕೊಂಡು ಒಗ್ಗಟ್ಟಾಗಿ ಮಾಡೋದನ್ನ ಕಡಿವಾಣ ಆಗ್ತಾ ಇದ್ದಾರೆ ಸೊ ನಮ್ಮ ಉದ್ದೇಶ ಇಷ್ಟೇ ನಲ್ವತ್ತು ಐವತ್ತು ವರ್ಷದಿಂದ ಹೆಂಗ್ ನಡೀತಾ ಇತ್ತು ಊರೊಳಗಡೆ ಒಂದು ಹಬ್ಬ ಇರ್ಬೋದು ಒಂದು ಹುಣ್ಣಿಮೆ ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಜೊತೆಯಾಗಿ ಸೇರ್ಕೊಂಡು ಒಂದು ಅಣ್ತಮ್ದಿರ್ತರ ನಡೀತಾ ಇತ್ತು ಸೊ ಇವಾಗ ಅದನ್ನ ಅವರು ಎರಡು ಭಾಗ ಮೂರು ಭಾಗ ಮಾಡತರ ಮಾಡಿ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ ನಮ್ಮ ಆಪೋಸಿಟ್ ಪಾರ್ಟಿಯವರು ಜೆಡಿಎಸ್ ಆದರೆ ಊರ ಮಧ್ಯೆ ಇರುವ ಪಾಂಡುರಂಗ ದೇವಸ್ಥಾನದ ಟ್ರಸ್ಟಿಗಳ ವಾದ ಬೇರೆ ಊರ ಕೆಳಗೆ ಇದ್ದ ಮೂಲ ಶನಿ ಮಹಾತ್ಮ ದೇವರನ್ನ ಜೆಡಿಎಸ್ನವರು ಕದ್ದು ಮೇಲೆ ಇರುವ ಪಾಂಡುರಂಗ ದೇವಸ್ಥಾನದಲ್ಲಿ ಇರಿಸಿದ್ರು ಹಾಗಾಗಿ ನಾವು ಊರ ಕೆಳಗೆ ಹೊಸದಾಗಿ ಪಾಂಡುರಂಗ ದೇವಸ್ಥಾನ ಕಟ್ಟಿದ್ದೇವೆ ಆದರೆ ಮೂಲ ಟ್ರಸ್ಟಿನವರು ದೌರ್ಜನ್ಯ ನಡೆಸಿ ಬಿಜೆಪಿ ಜೆಡಿಎಸ್ ಎಂದು ಪ್ರತ್ಯೇಕವಾಗಿಸುತ್ತಿದ್ದಾರೆ ಊರ ಮೇಲೆ ಹಾಗೂ ಊರ ನಡುವೆ ಇರುವ ಎಲ್ಲಾ ದೇವರನ್ನ ಸೇರಿಸಿ ಉತ್ಸವ ಮಾಡಿ ಎಂದು ನಾವು ಆಗ್ರಹಿಸಿದ್ವಿ ಆದ್ರೆ ಜೆಡಿಎಸ್ನವರು ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾರೆ ಅನ್ನೋದು ಬಿಜೆಪಿಗರ ಅಂಬೋಣವಾಗಿದೆ ಒಂದು ಗಂಟೆ ದೇವ್ರು ಕೊಡಲ್ಲ ಅಂದ್ರೆ ಯಾರು ದೇವರು ಈ ದೇವ್ ಯಾರು ಹೇಳಿ ಇಲ್ಲ ಮಾಡಬೇಡಿ ನಿಲ್ಲಿಸ್ಬಿಡಿ ಪೂಜೆ ಪೂಜೆ ನಡ್ಕೊಂಡು ಹೋಗ್ಲಿ ಇಲ್ಲ ಒಂದಾಗಿ ಮಾಡ ಇಲ್ಲ ಅಂದ್ರೆ ಎರಡು ಎರಡು ಮಾಡ್ಕೊಂಡು ಹೋಗಂದ್ರ ಇದಕ್ಕೂ ಅನುಮತಿ ಇಲ್ಲ ಅಂದ್ರೆ ರಾಜಕಾರಣಿ ಯಾಕೆ ಮುಂದಕ್ಕೆ ತರ್ತಾರೆ ಒಟ್ಟಾರೆ ರಾಜಕೀಯ ನಾಯಕರ ಕಿತ್ತಾಟದಿಂದ ದೇವರ ಉತ್ಸವಕ್ಕೂ ಅಡ್ಡಿ ಉಂಟಾಗಿದ್ದು ಇವರಿಬ್ಬರ ಸಮಸ್ಯೆ ಆ ದೇವರೇ ಬಗೆಹರಿಸಬೇಕಾಗಿದೆ ಮಂಜುನಾಥ್ ಪಬ್ಲಿಕ್ ಟಿವಿ ತುಮಕೂರು